ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನನ್ಯ. ನಾನು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ನನ್ನ ಪಿಯುಸಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ. ಹಾಗೆಯೇ ನಾನು ಹಾಸ್ಟೆಲ್ ವಿದ್ಯಾರ್ಥಿನಿ ಕೂಡ ಹೌದು. ಹಾಗಾಗಿ ಈ ವಿದ್ಯಾಸಂಸ್ಥೆಯಲ್ಲಿನ ನನ್ನ ಅನುಭವಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರು ಯುವಜನತೆಯಲ್ಲಿ ಹೊಸ ಶಕ್ತಿಯನ್ನ ತುಂಬಿದಂತಹ ಮಹಾನ್ ವ್ಯಕ್ತಿ. ಹಾಗೆಯೇ ನಮ್ಮ ವಿವೇಕಾನಂದ ಕಾಲೇಜು ನನ್ನಂತಹ ಅನೇಕ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕನ್ನ ಚೆಲ್ಲಿದಂತಹ ಸಂಸ್ಥೆ. ವಿವೇಕಾನಂದ ಕಾಲೇಜಿನ ಕ್ಯಾಂಪಸ್ಗೆ ಬಂದಾಗ ಅಲ್ಲಿ ಕಾಣುವಂತಹ ವಿವೇಕಾನಂದರ ಪ್ರತಿಮೆ, ಧ್ಯಾನ ಮಂದಿರ, ಕಾಲೇಜಿನ ಕಟ್ಟಡಗಳು, ಅಲ್ಲಿನ ವಾತಾವರಣ, ಇವುಗಳೆಲ್ಲ ಕಾಲೇಜಿನ ಧ್ಯೇಯೋದ್ದೇಶವನ್ನ ಎತ್ತಿ ತೋರಿಸುತ್ತವೆ. ಈ ಕಾಲೇಜು ನಮಗೆ ಕೇವಲ ಶಿಕ್ಷಣವನ್ನ ಕೊಡೋದಿಲ್ಲ, ಬದಲಾಗಿ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ನೈತಿಕ ಶಿಕ್ಷಣವನ್ನ ಕೊಡ್ತದೆ. ರಾಷ್ಟ್ರೀಯತೆ, ಶಿಸ್ತು, ಸೇವಾ ಮನೋಭಾವನೆಯಂತಹ ಗುಣಗಳನ್ನ ವಿದ್ಯಾರ್ಥಿಗಳಾದ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಲಾಗುತ್ತದೆ. ಇಲ್ಲಿ ಅತ್ಯಂತ ಅನುಭವಿ ಶಿಕ್ಷಕ ವೃಂದ ಇದೆ. ಅತ್ಯಂತ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಲಾಗ್ತದೆ. ಇದಕ್ಕೆ ವಿದ್ಯಾರ್ಥಿಗಳ ಪ್ರತಿ ವರ್ಷದ ಫಲಿತಾಂಶ ನಮ್ಮ ಕಣ್ಣ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುವಂತೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಸೋಸಿಯೇಷನ್ಗಳು, ಫೈನ್ ಆರ್ಟ್ಸ್ ಕ್ಲಬ್, ಇಕೋ ಕ್ಲಬ್, ಸಾಹಿತ್ಯಾಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಚಿಗುರು ಕ್ಲಬ್, ನಾಗರಿಕ ಸೇವಾ ಪರೀಕ್ಷೆಗಳಿಗೆ ತರಬೇತಿ ನೀಡುವಂತಹ ಯಶಸ್, ಸಿಎಯನ್ನು ಗುರಿಯಾಗಿಟ್ಟುಕೊಂಡಂತಹ ವಿದ್ಯಾರ್ಥಿಗಳಿಗಾಗಿ ವಿಕಾಸ್, ಭವಿಷ್ಯದಲ್ಲಿ ಶಿಕ್ಷಕರಾಗಬೇಕು ಅನ್ನುವಂತಹ ಕನಸನ್ನ ಹೊತ್ತವರಿಗಾಗಿ ಭವಿಷ್, ರೇಡಿಯೋ ಪಾಂಚಜನ್ಯ, ವಿಕಸನ ಟಿವಿ, ಹೀಗೆ ಹಲವಾರು ವೇದಿಕೆಗಳು ಇವೆ. ಇನ್ನು ಹಾಸ್ಟೆಲ್ ಬಗ್ಗೆ ಹೇಳೋದಾದ್ರೆ ಇಲ್ಲಿನ ಹಾಸ್ಟೆಲ್ ಅನ್ನ ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲಾಗುತ್ತದೆ. ಅದು ಕ್ಲೀನ್ನೆಸ್ ವಿಚಾರ ಆಗಿರಬಹುದು, ಊಟದ ವಿಚಾರ ಆಗಿರಬಹುದು, ಮಕ್ಕಳನ್ನ ನೋಡ್ಕೊಳ್ಳುವಂತಹ ವಿಚಾರ ಆಗಿರಬಹುದು, ಎಲ್ಲದರಲ್ಲೂ ನಾವು ಪರಿಪೂರ್ಣತೆಯನ್ನ ಕಾಣಬಹುದು. ನಮ್ಮ ಹಾಸ್ಟೆಲ್ನ ವಿಶೇಷತೆ ಏನಂತ ಹೇಳಿದ್ರೆ ಪ್ರತಿ ತಿಂಗಳು ಸಾಮೂಹಿಕ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ನಾನು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗವನ್ನ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಅನೇಕ ದಾರಿಗಳು ತೆರೆದುಕೊಳ್ತವೆ. ಸಿಎ, ಸಿಎಸ್ ನಂತಹ ಪ್ರೊಫೆಷನಲ್ ಕೋರ್ಸ್ಗಳಿಗೆ ನಾವು ಹೋಗ್ಬೋದು. ಎಂಬಿಎ, ಎಂಕಾಮ್ ನಂತಹ ಡಿಗ್ರಿ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಳ್ಬಹುದು. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಹೋಗ್ಬೋದು. ನಾವು ಕಂಪ್ಯೂಟರ್ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಕೊಂಡಿದ್ರೆ ಐಟಿ ಫೀಲ್ಡ್ಗೂ ಹೋಗುವಂತಹ ಅವಕಾಶಗಳು ಇವೆ. ನಿಮಗೇನಾದ್ರೂ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಆಡಿಟಿಂಗ್, ಫಿನಾನ್ಷಿಯಲ್ ಸೆಕ್ಟರ್, ಟ್ಯಾಕ್ಸೇಷನ್ ನಂತಹ ವಿಚಾರಗಳಲ್ಲಿ ಆಸಕ್ತಿ ಇದ್ರೆ ನೀವು ಖಂಡಿತವಾಗಿಯೂ ಕೂಡ ಕಾಮರ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಬಹುದು. ನಮ್ಮ ಕಾಲೇಜ್ನಲ್ಲಿ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ ಅನ್ನುವಂತಹ ಮೂರು ಕಾಂಬಿನೇಷನ್ಗಳು ಇವೆ. ಇದರ ಜೊತೆಗೆ ಕಾಮರ್ಸ್ ಅಸೋಸಿಯೇಷನ್ನ ಮೂಲಕ ಅನೇಕ ಕಾರ್ಯಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತವೆ. ಒಟ್ಟಿನಲ್ಲಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಯಾಗಿರುವುದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಕೊನೆಯದಾಗಿ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ರೆ ಕೇವಲ ಉತ್ತಮ ಕಾಲೇಜು ಮಾತ್ರ ಸಾಕಾಗುವುದಿಲ್ಲ, ಬದಲಾಗಿ ನಮ್ಮ ಪ್ರಯತ್ನ, ಶ್ರದ್ಧೆ, ಪರಿಶ್ರಮಗಳು ಕೂಡ ತುಂಬಾ ಮುಖ್ಯ ಆಗ್ತವೆ. ಹಾಗಾಗಿ ಈ ಎಲ್ಲಾ ಗುಣಗಳನ್ನ ನಿಮ್ಮಲ್ಲಿ ಅಳವಡಿಸಿಕೊಳ್ಳಿ. ಯಶಸ್ವಿ ಜೀವನ ನಿಮ್ಮದಾಗ್ಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ.